ನಮಸ್ತೆ. ವಾಸ್ತವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದ್ತಾ ಇರೋ ಪುಸ್ತಕ ಮಾಸ್ತಿಯವರ ಸಣ್ಣ ಕಥೆಗಳು 181ನೆಯ ಸರಣಿ ಕಾರ್ಯಕ್ರಮ. ಕಥೆಯ ಹೆಸರು ಮಸುಮತ್ತಿ, ಪರಕಾಯಿ ಪ್ರವೇಶ. ಇದು ಕೋರ್ಟ್ನೇ ಸಾಹೇಬನ ಡೈರಿಯ ಇನ್ನೊಂದು ಭಾಗ. ಶ್ರೀರಾಮನು ರಾವಣನನ್ನು ಕೊಂದು ವಿಭೀಷಣನಿಗೆ ಪಟ್ಟ ಕಟ್ಟುವುದಕ್ಕಾಗಿ ಲಂಕೆಯೊಳಗೆ ಪ್ರವೇಶಿಸುವಾಗ ಊರ ಬಾಗಿಲಲ್ಲಿ ಒಂದು ನೀಲವನ್ನು ಕಂಡು ಅದನ್ನ ಮೋಹಿಸಿ ಇಲ್ಲೇ ಇಷ್ಟು ಮನಸೋತರೆ ಇನ್ನು ಒಳಗಿರುವ ವಿಭವವನ್ನು ನೋಡಿ ಇನ್ನು ಯಾವ ಯಾವ ಆಸೆ ತಲೆದೂರುವುದೋ ಎಂದು ಶಂಕಿಸಿ ಹಿಂದಿರುಗಿ ಬಂದನಂತೆ. ಲಕ್ಷ್ಮಣನು ಊರನ್ನು ಹೊಕ್ಕು ವಿಭೀಷಣನಿಗೆ ಪಟ್ಟ ಕಟ್ಟಿದನಂತೆ. ಹೀಗೆಂದು ಹಿಂದೂಗಳಲ್ಲಿ ಒಂದು ಸುಂದರವಾದ ಕಥೆಯುಂಟು. ಈ ಸೀಮೆ ನಮಗೆ ಲಂಕೆಯ ರೀತಿಯಾಗಿದೆ. ನಾವು ರಾಮನಂತೆ ಇಲ್ಲ. ಎಲ್ಲವನ್ನು ತೊರೆದು ನನ್ನನ್ನು ಹಿಂಬಾಲಿಸಿ ಬಾ ಎಂದು ಧನ ಹೇಳಿತೋ ಎಂಬಂತೆ ಕೇಳಿದ ಪೂರ್ವ ದೇಶದ ಆಹ್ವಾನ ಪಾಶ್ಚಾತ್ಯರಿಗೆ ಸೋಕಿ ನಮ್ಮ ಜನ ಇಲ್ಲಿ ಬರುವುದಕ್ಕೆ ಪ್ರಾರಂಭಿಸಿದಾಗಿನಿಂದ ಈ ಸೀಮೆಯ ಧನ ಕೊಂಚ ಕೊಂಚವಾಗಿ ನಮ್ಮ ಸೀಮೆಯನ್ನು ಸೇರುತ್ತಲಿದೆ. ನಾವು ಅಂದವಾದ ಯಾವುದನ್ನು ಕಂಡರೂ ಹೊತ್ತುಕೊಂಡು ಹೋಗಬೇಕೆನ್ನುತ್ತೇವೆ. ಶಾಹಜಹಾನನ ಸಿಂಹಾಸನ ನಾದರಶಹನೊಂದಿಗೆ ಪರ್ಶಿಯಾಕಿ ಹೋಯಿತು. ನಾದರಶಹನು ಹೋದವನು ಪುನಃ ಬರಲಿಲ್ಲ. ನಾವು ಇಲ್ಲಿಯೇ ನೆಲೆಸಿ ನಿಂತ ನೂರಾರು ನಾದರಶಹರಂತೆ ಒಬ್ಬೊಬ್ಬರು ಒಂದೊಂದನ್ನು ಮೆಲ್ಲಗೆ ಒಂದೊಂದಾಗಿ ಸಾಗಿಸುತ್ತಿದ್ದೇವೆ. ರಾಜ್ಯದಲ್ಲಿ ಹಿಂದೆ ಇದ್ದ ಪ್ರಸಿದ್ಧವಾದ ಒಳ್ಳೆಯವಾದ ಶ್ರೇಷ್ಠವಾದ ವಸ್ತುಗಳು ಹೋಗುತ್ತಾ ಇವೆ. ಸೀಮೆ ಬರಿಯ ಸೀಮೆಯಾಗುತ್ತಾ ಇದೆ. ನಾನು ಈ ವಿಷಯವನ್ನು ಕುರಿತು ಯೋಚನೆ ಮಾಡುವಂತೆ ಈಚೆಗೆ ಒಂದು ಸಂಗತಿ ನಡೆಯಿತು. ಕೆಲವು ದಿನಗಳ ಹಿಂದೆ ನನ್ನ ತಂಗಿ ಎಮಿಲಿಯು ಅವಳ ಗಂಡನು ನನ್ನ ಮನೆಗೆ ಬಂದರು. ಜಾನ್ ಫರ್ಕುವರನು ಈ ಸೀಮೆಯನ್ನು ಕುರಿತು ಬಹಳ ಪ್ರೀತಿಯುಳ್ಳವನು. ಪ್ರಾಯಶಃ ನಮ್ಮ ಜನರಲ್ಲಿ ನಾನು ಕಂಡ ಹಾಗೆ ಇನ್ನು ಯಾರಿಗೂ ಅಷ್ಟು ಪ್ರೀತಿ ಇಲ್ಲ. ಅವನು ಇಲ್ಲಿಯ ಜನರನ್ನು ಬಲ್ಲನು, ಅವರ ನಡೆನುಡಿಗಳನ್ನು ಬಲ್ಲನು, ಇಲ್ಲಿನ ನಾಗರಿಕತೆಯಲ್ಲಿ ಉತ್ತಮವಾದ ಅಂಶಗಳು ಯಾವುವು ಎಂಬುದನ್ನು ಬಲ್ಲನು, ಇಲ್ಲಿಯ ದೇವಾಲಯದ ಶಿಲ್ಪದ ಕೌಶಲ್ಯವನ್ನು ಬಲ್ಲನು. ಈ ಸೀಮೆಯಲ್ಲಿ ಪೂರ್ವ ಕಾಲದಲ್ಲಿ ಅಮೋಘವಾದ ಒಂದು ನಾಗರಿಕತೆ ಇತ್ತೆಂದು ಈಗ ನಮ್ಮ ಕಣ್ಣಿಗೆ ಬೀಳುವ ದಿನ ದಿನದ ಜೀವನದಲ್ಲೂ ಆ ನಾಗರಿಕತೆಯ ಶ್ರೇಷ್ಠವಾದ ಭಾಗಗಳು ಕಾಣಬರುವವು ಎಂದು ಸ್ಥಿರಪಡಿಸಿ ನಮ್ಮವರಿಗೆ ತಿಳಿಸುವುದಕ್ಕೆ ಅವನು ಮಾಡಿರುವ ಪ್ರಯತ್ನ ಎಷ್ಟು ಮಹತ್ತದ್ದು ಆದದ್ದು ಅವನ ಹೆಸರನ್ನು ಹೇಳಿದ ಮಾತ್ರಕ್ಕೆ ಎಲ್ಲರಿಗೂ ವ್ಯಕ್ತವಾಗುವುದು. ಹಾಗೆ ಮಾಡುವುದಕ್ಕಾಗಿ ಅವನು ಈ ಸೀಮೆಯನ್ನೆಲ್ಲ ಸುತ್ತಿದ್ದಾನೆ. ಎಲ್ಲೆಲ್ಲಿ ದೇವಾಲಯಗಳಿವೆ, ಎಲ್ಲೆಲ್ಲಿ ಮಠಗಳಿವೆ, ಎಲ್ಲೆಲ್ಲಿ ಪೂರ್ವದ ಅರಮನೆಗಳು ಮನೆತನದವರು ಇದ್ದಾರೆ, ಅಲ್ಲಿಗೆಲ್ಲ ಪ್ರಯಾಣ ಮಾಡಿ ಅಲ್ಲಿ ಇರುವ ಶಿಲ್ಪದ ಕೆಲಸವನ್ನು, ಚಿತ್ರದ ಕೆಲಸವನ್ನು, ಪಟಗಳನ್ನು ನೋಡಿದ್ದಾನೆ. ಹಾಗೆ ನೋಡಿ ಅವುಗಳನ್ನು ವಸಿ ಇಲ್ಲಿಯ ವಿಷಯ ಎಲ್ಲರಿಗೂ ತಿಳಿಯುವಂತೆ ಎತ್ತಿ ಕೊಂಡಾಡಿದ್ದಾನೆ. ಈ ಸೀಮೆಯ ಜನರು ಇದಕ್ಕಾಗಿ ಅವನಿಗೆ ಬಹಳ ಕೃತಜ್ಞರಾಗಿರಬೇಕು. ಇದೆಲ್ಲದರಲ್ಲಿಯೂ ಎಮಿಲಿಯು ಅವನಿಗೆ ಸಹಾಯವಾಗಿ ನಿಂತು ಈ ಸೀಮೆ ಎಂದರೆ ನಿಜವಾದ ಒಂದು ವಿಶ್ವಾಸವನ್ನು ಪಡೆದಿದ್ದಾಳೆ. ಪರ್ಕುವರನು ಅಲ್ಲಲ್ಲಿ ಸಾಧ್ಯವಾದ ಪಟಗಳು, ಶಿಲ್ಪಗಳು ಮುಂತಾದವನ್ನು ಬೇಡಿಯೋ ಕೊಂಡುಕೊಂಡು ಒಟ್ಟುಗೂಡಿಸಿದ್ದಾನೆ. ಎಲ್ಲವನ್ನು ಒಂದು ಕಡೆ ಸೇರಿಸಿ ತನ್ನದೊಂದು ಮ್ಯೂಸಿಯಂ ಮಾಡಬೇಕೆಂದು ಅವನ ಅಭಿಪ್ರಾಯ. ಇಲ್ಲಿಗೆ ಬರುತ್ತಾ ಅವರು ಅಜಂತಾದ ಗುಹೆಗಳನ್ನು ನೋಡಿಕೊಂಡು ಬಂದರು. ಅವರ ಉತ್ಸಾಹವನ್ನು ಹೇಳುವಂತಿಲ್ಲ. ಪರ್ಕುವರನು ಬಂದ ಮೊದಲು ಅದೇ ಮಾತನ್ನೇ ಆಡುತ್ತಿದ್ದಾನೆ. ತಂಗಿ ಎಮಿಲಿ ಸುಮ್ಮನಿರುವುದನ್ನು ನೋಡಿ ನಾನು ನಿನಗೆ ಹೇಗೆ ತೋರಿತು ಎಂದೆ. ಅವಳು ಅದನ್ನು ನೋಡಿ ನನಗೆ ಬಹಳ ಆನಂದವಾಯಿತು, ಒಂದು ವಿಷಯಕ್ಕೆ ಬಹಳ ವ್ಯಸನಪಟ್ಟೆ ಎಂದಳು. ಯಾವ ವಿಷಯ ಎಂದೆ. ಅದರಲ್ಲಿ ಆ ಚಿತ್ರವೊಂದನ್ನು ನೋಡಿದಾಗ ಬರೆದ ಮಹಾರಾಯರು ಬರೆದರು ಕಾಗದಗಳ ಮೇಲೆಯೋ ಬಟ್ಟೆಗಳ ಮೇಲೆಯೋ ಬರೆಯಬಾರದಿತ್ತೇ ಎಂದುಕೊಂಡೆ. ಹಾಗೆ ಬರೆದಿದ್ದರೆ ನಾವು ಯಾವ ಬೆಲೆಯನ್ನಾದರೂ ಕೊಟ್ಟು ತೆಗೆದುಕೊಂಡು ಹೋಗಬಹುದಿತ್ತು. ಈಗ ಆ ಕಲ್ಲು ಬಂಡೆಗಳ ಮೇಲೆ ಬರೆದು ಬಿಟ್ಟಿದ್ದಾರೆ, ನಾವು ಯಾರೂ ತೆಗೆದುಕೊಂಡು ಹೋಗುವ ಹಾಗಿಲ್ಲ ಎಂದಳು. ಈ ಆಸೆ ತಪ್ಪು ಎಂದು ನನಗೆ ಅಷ್ಟು ತೋರಲಿಲ್ಲ. ಈ ಉತ್ಸಾಹ ಸರಿಯಾದದ್ದು ಎಂಬುದರಲ್ಲಿ ಸಂದೇಹವಿಲ್ಲ. ಯಾರು ನೋಡಿದರೂ ಈ ಆಸೆ ಹುಟ್ಟುವಂತೆ ಮಾಡಬಲ್ಲ ಸೊಗಸು ಆ ಚಿತ್ರಗಳಲ್ಲಿವೆ. ಹಾಗೆಯೇ ಮಾತನಾಡುತ್ತಿರುವಲ್ಲಿ ನನ್ನ ಡಿವಿಷನ್ನಲ್ಲಿರುವ ದೇವಾಲಯಗಳ ಮಾತು, ಪ್ರಸಿದ್ಧವಾದ ಸ್ಥಳಗಳ ಮಾತು ಬಂತು. ಪರ್ಕುವರನು ನಿನ್ನ ಡಿವಿಷನ್ನಲ್ಲಿ ಮಸುಮತ್ತಿ ಎನ್ನುವ ಊರಿದೆಯಲ್ಲ, ಅಲ್ಲಿ ಒಬ್ಬರ ಮನೆಯಲ್ಲಿ ಬಹಳ ಒಳ್ಳೆಯ ಚಿತ್ರಗಳಿವೆಯಂತೆ ಎಂದನು. ವಿಚಾರಿಸುವಲ್ಲಿ ಹೆಸರು ಮೊದಲಾದದನ್ನೆಲ್ಲ ಹೇಳಿದನು. ಕೊನೆಗೆ ಅವನಲ್ಲಿರುವ ಒಂದೆರಡು ಚಿತ್ರಗಳನ್ನಾದರೂ ತೆಗೆದುಕೊಂಡು ಹೋಗಬೇಕು, ನೀನು ಸಹಾಯ ಮಾಡುವೆಯಾ ಎಂದನು. ಈ ದೇಶದ ಔನ್ನತ್ಯವನ್ನು ಇತರರಿಗೆ ಪ್ರಕಾಶಪಡಿಸುವಂತೆ ಯಾವ ಸಹಾಯವನ್ನಾದರೂ ಮಾಡಬಹುದು ಎಂದು ನಾನು ಆಗಲಿ ಎಂದನು. ನಿನ್ನೆ ಮಸುಮತ್ತಿಗೆ ಹೋಗಿದ್ದೆವು. ಮಸುಮತ್ತಿ ಒಂದು ಸಣ್ಣ ಊರು, ಬೇಚರಿಕಾಗದೆ ಊರು ಎಷ್ಟು ಹಾಳಾಗುವುದೋ, ಹಾಳಾಗಲು ಸಾಧ್ಯವೋ ಅಷ್ಟು ಹಾಳಾಗಿದೆ. ಊರ ಹೊರಗೆ ಅಲ್ಲಿ ಅಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಇರುವವರನ್ನು ಬಿಟ್ಟರೆ ಊರಲ್ಲಿ 4-5 ಮನೆಗಳು ಇರಬಹುದು ಅಷ್ಟೇ. ಅವರೆಲ್ಲ ರೈತರು. ನಾನು ಕೆಲವು ದಿನಗಳ ಹಿಂದೆ ಅಲ್ಲಿ ಹೋಗಿದ್ದಾಗ
ಒಂದು ಮನೆಯ ಜಗಲಿಯ ಮೇಲೆ ಒಬ್ಬ ಮುದುಕ ಕುಳಿತಿದ್ದನು. ನಾನು ಊರು ಏಕೆ ಹೀಗಾಯಿತು ಎಂದೆನು. ಈ ಸೀಮೆಯ ಜನರಲ್ಲಿ ಹೇಗೋ ಕಾಣೆ, ಬಹಳ ನಿಜವಾದ ತಿಳಿವು ಒಂದು ಪ್ರಚಾರವಾಗಿದೆ. ಅವರು ಆಡುವ ಸಾಮಾನ್ಯವಾದ ಮಾತಿನಲ್ಲಿ ತತ್ವ ಅಡಗಿರುವುದು. ಅವರ ಬೇಸಾಯಗಾರರು ದೊರೆತನದ ನಯವನ್ನು ಬಲ್ಲರು. ಇವರಲ್ಲಿ ಸಾಮಾನ್ಯರ ಜೀವನದಲ್ಲೂ ಶಾಂತಭಾವ ಪ್ರಬಲವಾಗಿರುವುದು. ಊರು ಏಕೆ ಹೀಗಾಯಿತು ಎಂದರೆ ಮುದುಕನು, ಎಲ್ಲ ಊರು ಹೀಗಾಗುವುದೇ ಎಂದನು. ನಾನು ಏಕೆ, ಕೆಲವು ಊರು ಬೆಳೆಯುತ್ತಾ ಬರುತ್ತದಲ್ಲ ಎಂದನು. ಮುದುಕನು, ಬೆಳೆಯುವಾಗ ಬೆಳೆಯುತ್ತದೆ, ಇಳಿಯುವಾಗ ಇಳಿಯುತ್ತದೆ ಎಂದನು. ನಿಮ್ಮ ಊರು ಬೆಳೆದಿತ್ತೆ ಎಂದೆ ನಾನು. ಮುದುಕನು, ಪ್ರಾಯ ಬರದ ಹಾಗೆ ಮುದಿತನ ಬಂದೀತೆ ಎಂದನು. ಆಮೇಲೆ ಹಾಗೆಯೇ ಕೇಳಿದ್ದರಲ್ಲಿ, ಈ ಊರು ಪುರಾಣಗಳಲ್ಲಿ ಪ್ರಸಿದ್ಧವಾದ ಮಾಹಿಷ್ಮತಿ ನಗರವೆಂದು, ಇಲ್ಲಿ ಕಾರ್ತವೀರ್ಯಾರ್ಜುನನು ದೊರೆಯಾಗಿದ್ದನೆಂದು, ಈಚೆಗೆ ನೂರಾರು ಮನೆಗಳವರು ದೊರೆಗಳಾಗಿದ್ದು ಕಿಲರಾಗಿ ಕೊನೆಗೆ ಮುಸಲ್ಮಾನರ ದಂಡು ಬಂದು ಊರಿನವರೆಲ್ಲ ಎದ್ದು ಯುದ್ಧ ಮಾಡಿದರೆಂದು, ಅದರ ಈಚೆಗೆ ಊರು ಹಳ್ಳಿಯಾಗುತ್ತಾ ಬಂದು ಕೊನೆಗೆ ಈ ನಾಲ್ಕು ಮನೆ ಉಳಿದವೆಂದು ಅವನು ಹೇಳಿದನು. ಮಾಹಿಷ್ಮತಿ ನಗರವೆಲ್ಲೋ, ಈ ಊರೆಲ್ಲೋ ಅಂತೂ ಮುದುಕರಿಗೆ ಈ ವಿಷಯದಲ್ಲಿ ಏನು ಸಂದೇಹವಿರಲಿಲ್ಲ. ಅರ್ಜುನನು ತನ್ನ ಸಾವಿರ ಕೈಗಳಿಂದ ಸಾಮ ಮಾಡುವುದಕ್ಕಾಗಿ ಕಲ್ಪಿಸಿದ್ದ ಗರಡಿ ಎಂದು ಈತ ಒಂದು ಕಲ್ಲಿನ ಮಂಟಪವನ್ನು ತೋರಿದನು. ಅವನು ದಿನವೂ ಸ್ನಾನಕ್ಕೆಂದು ಹೋಗುತ್ತಿದ್ದನೆಂದು ಒಂದು ಪುಷ್ಕರಣಿಯನ್ನು ತೋರಿಸಿದನು. ಅವನು ದಿನವೂ ಪೂಜೆ ಮಾಡುವುದಕ್ಕೆ ಹೋಗುತ್ತಿದ್ದ ದೇವಾಲಯವನ್ನು ತೋರಿಸಿದನು. ಅವನು ರಾವಣನನ್ನು ಹಿಡಿದು ತಂದು ಕಟ್ಟಿಹಾಕಿದ್ದನೆಂದು, ರಾವಣನನ್ನು ಜನರಿಗೆ ತೋರಿಸಿ ಹತ್ತು ತಲೆಯ ಹುಳು ಅದರ ಕೈಯಲ್ಲಿ ಆಟವಾಡಿಸುತ್ತೇನೆ ನೋಡಿ ಎಂದು ಅವನನ್ನು ಕುಣಿ ಎಂದಾಗ ಅವನು ಕುಣಿಯದೆ ಇರಲು ಹಿಡಿದು ಅವನಿಗೆ ಒಂದು ಏಟನ್ನು ಕೊಟ್ಟನೆಂದು, ಅದಕ್ಕೆ ರಾವಣನು ಹಾರಿ ನಿಲ್ಲಲು ರಂಗಮಂಟಪದ ಕಲ್ಲು ಚಾವಣಿಗೆ ತಲೆಗಳು ತಾಗಿ ಅದರಲ್ಲಿ ಹತ್ತು ಗುಣಿಗಳು ಬಿದ್ದವೆಂತಲೂ, ಆ ಗುಣಿಗಳು ಇನ್ನೂ ಆ ಮಂಟಪದಲ್ಲಿ ಕಾಣುವವೆಂದು ಹೇಳಿದನು. ಇದು ಈ ಸೀಮೆಯ ಜನರಲ್ಲಿ ವಾಡಿಕೆ. ಇವರಲ್ಲಿ ಯಾವ ಹಳ್ಳಿ ಕಾಡು ತಾನು ಮಹಾಪುರುಷರಿಗೆ ಅನರ್ಹವೆಂದು ಎಣಿಸಿಕೊಳ್ಳುವುದಿಲ್ಲ. ಅಲ್ಲದೆ ದೈವತಾಂಶ ಪುರುಷರು ನೆಲವನ್ನು ಮೆಟ್ಟುವ ದಿನ ಈ ಜನರ ಮನಸ್ಸಿನಲ್ಲಿ ಇನ್ನೂ ಕಳೆದು ಹೋಗಿಲ್ಲ. ನಾನು ಮುದುಕನ ಈ ಮಾತನ್ನೆಲ್ಲ ಕೇಳಿ ಎಂದಿನಂತೆ ಹೇಳುವ ಮಾತು ಎಂದುಕೊಂಡೆನು. ಆದರೆ ಊರು ಕೊಂಚ ಕಾಲದ ಹಿಂದೆ ಬಹಳ ದೊಡ್ಡದಾಗಿತ್ತೆಂದು ತೋರುವ ಚಿಹ್ನೆಗಳು ಬೇಕಾದಷ್ಟು ಈ ಹಳ್ಳಿಯಲ್ಲಿ ಇವೆ. ಮೇಲೆ ಹೇಳಿದ ಮಂಟಪವೊಂದು ಸಾಲಿಗೆ ಹತ್ತು ಕಂಬದಂತೆ ಹತ್ತು ಸಾಲು ಕಂಬಗಳಿರುವ ದೊಡ್ಡ ಕಟ್ಟಡವಿದು. ಅಷ್ಟು ಎತ್ತರವಾಗಿಲ್ಲ, ಆದರೂ ಎಷ್ಟು ಅಗಲದ ಕಲ್ಲುಗಳು, ಏನು ಭಾರವಿದ್ದಿರಬೇಕು. ಇದು ಬಹಳ ಗಟ್ಟಿಗರಾದ ಜನರ ಕೆಲಸವೆಂದು ತೋರುತ್ತದೆ. ಪುಷ್ಕರಣಿ ದೊಡ್ಡದು, ಸುಮಾರು 150 ಗಜದ ಚದರವಿದೆ. ಕಲ್ಲುಗಳನ್ನೆಲ್ಲ ಒಂದೇ ನಯವಾಗಿ ಕೆತ್ತಿ ಅಂಚುಗಳನ್ನು ಸಮವಾಗಿ ಉಳಿಯಿಂದ ಕಡಿದು ಜೋಡಿಸಿ ಸೋಪಾನವನ್ನು ಕಟ್ಟಿದ್ದಾರೆ. ಇದು ಕೆಲಸ ಮಾಡುವುದರಲ್ಲಿ ಶ್ರದ್ಧೆ ಇದ್ದವರಿಂದ ಆದ ಕೆಲಸ ಎಂದು ತೋರುತ್ತದೆ. ಅಂದವಾಗಿ ಕಟ್ಟಡದಲ್ಲಿಯ ಆನಂದವೇನು ಎನ್ನುವುದನ್ನು ಬಲ್ಲವರ ಕೆಲಸ. ಈಗ ಮೇಲ್ಗಡೆಯ ಸೋಪಾನಗಳಲ್ಲಿ ಸೊಪ್ಪು ಸದ್ದೆ ಬೆಳೆದು ಕಲ್ಲುಗಳು ಸಡಿಲುತ್ತಿವೆ. ಆದರೂ ಕೆಳಗಡೆ ಇರುವ ಕಲ್ಲುಗಳು ಭದ್ರವಾಗಿ ನಿಂತಿವೆ. ಈಗಲೂ ತಳದಲ್ಲಿ ನೀರು ನಿಂತಿರುವುದನ್ನು ನೋಡಿದರೆ ನಾಲ್ಕು ಕಡೆಯೂ ಒಂದೇ ಸೋಪಾನದ ತುದಿಗೆ ನಿಂತಿದೆ. ಸೋಪಾನ ಒಂದೇ ಸಮಾನಾಗಿ ಬರುವುದಕ್ಕೆ ಅವರು ಎಷ್ಟು ಪ್ರಯತ್ನ ಪಟ್ಟಿರಬೇಕು. ಅದರ ಮೇಲೆ ಈ ದೇವಾಲಯ, ಗ್ರೀಕರ ವಿಗ್ರಹಗಳ ಸರಳತೆಯನ್ನು, ನಮ್ಮ ಸೀಮೆಯ ಕಟ್ಟಡಗಳ ಧೀರ ಭಾವವನ್ನು ನೋಡಿದ ಕಣ್ಣಿಗೆ ಇಲ್ಲಿಯ ವಿಗ್ರಹಗಳ ವೈರೂಪ್ಯವು, ಈ ಕಟ್ಟಡದ ಲಘು ಭಾವವು ಅಷ್ಟು ಶ್ರೇಷ್ಠವಾಗಿ ಕಾಣವು. ಆದರೂ ಕಟ್ಟಡಗಳ ಒಟ್ಟಿನ ಭಾವ ಸರಿಯಾಗಿರುವಂತೆ ಕಾಣುತ್ತದೆ. ಈ ದೇವಾಲಯದಲ್ಲಿ ಎಲ್ಲ ಕೆಲಸವೂ ನಯವಾಗಿದೆ. ಚಪ್ಪಡಿಗಳನ್ನು ಜೋಡಿಸಿ ಗೋಡೆಗಳನ್ನು ಕಟ್ಟಿದೆ. ಜೋಡಿಸಿರುವ ಪಂಕ್ತಿಗಳು ನಾಲ್ಕು ಕಡೆಯೂ ಒಂದೇ ಮಟ್ಟದಲ್ಲಿ ಇವೆ. ಇದರಲ್ಲೂ ಕೆಲವು ಭಾಗಗಳು ಶಿಥಿಲವಾಗುತ್ತಾ ಬರುತ್ತಿವೆ. ದೇವಾಲಯದಲ್ಲಿ ಒಂದು ವಿಗ್ರಹ ಇದೆ, ಆದರೆ ಬಹಳ ದಿವಸಗಳಿಂದ ಪೂಜೆ ಇಲ್ಲ. ಇಷ್ಟಲ್ಲದೆ ದೂರು ದೊಡ್ಡ ಊರಾಗಿದ್ದಿರಬೇಕು ಎನ್ನುವುದಕ್ಕೆ ಉದ್ದಕ್ಕೆ ಹಾಳು ಮನೆಯ ಸಾಲುಗಳಿವೆ. ಮುದುಕನು ಒಂದನ್ನು ಅಕ್ಕಸಾಲೆಯ ಕೇರಿ ಎಂದು, ಇನ್ನೊಂದು ವೈಶ್ಯರ ಕೇರಿ ಎಂದು, ಒಂದನ್ನು ಅಂಬಿಗರ ಕೇರಿ ಎಂದು, ಒಂದನ್ನು ಬ್ರಾಹ್ಮಣರ ಕೇರಿ ಎಂದು ಏಳೆಂಟು ಕಡೆ ಏಳೆಂಟು ಬೀದಿಯ ಗುರುತನ್ನು ತೋರಿಸಿದನು. ಎಲ್ಲವೂ ಶೂನ್ಯ. ಅಲ್ಲಲ್ಲಿ ಮಾತ್ರ ಹಾಳುಗೋಡೆ. ಎಲ್ಲವನ್ನು ನೋಡಿ ಹಿಂದಕ್ಕೆ ಬಂದಿದ್ದೇನೆ. ನಿನ್ನೆ ಮಸುಮತ್ತಿಗೆ ಹೋಗಿ ವಿಚಾರಿಸಿದ್ದಲ್ಲಿ ಆ ಚಿತ್ರಗಳಿರುವ ಮನೆ ಯಾವುದೆಂದರೆ ಈ ಮುದುಕನದೇ. ನಾವು ಹೋಗಿ ಮುದುಕನಿಗೆ ಹೇಳಿ ಕಳಿಸಿದೆವು. ಮುದುಕ ಹೊರಗೆ ಬಂದು ನಮಸ್ಕಾರ ಮಾಡಿ ದಯಮಾಡಿಸಬೇಕು ಎಂದನು. ಈ ಜನರ ನಯ ಇವರದೇ. ಮುದುಕನ ನಡೆನುಡಿಗಳು ಸ್ವಭಾವಜನ್ಯವಾದ ದೊಡ್ಡತನವನ್ನು ತೋರತಕ್ಕವು. ಪರ್ಕುವರನು, ಕೃಷ್ಣಯ್ಯ ಎನ್ನುವವರು ನೀವೆಯೋ ಎಂದನು. ಹೌದು ಸಾಹೇಬರೇ, ತಮ್ಮಲ್ಲಿ ಸ್ವಲ್ಪ ಕೆಲಸವಿದೆ, ಅದಕ್ಕಾಗಿ ಬಂದೆವು. ಅಪ್ಪಣೆಯಾಗಬೇಕು. ನಿಮ್ಮಲ್ಲಿ ಹಿಂದಣ ಕಾಲದ ಚಿತ್ರಗಳು ಅನೇಕ ಇದೆಯಂತೆ, ಅವುಗಳನ್ನು ನೋಡಬೇಕೆಂದು ಬಂದಿದ್ದೇವೆ. ಇಲ್ಲಿ ಇರುವವೇನು ಬಹಳ ಇಲ್ಲ, ಇರುವಷ್ಟನ್ನು ತೋರಿಸಿದರೆ ಸಾಕು. ಆಗಲಿ, ದಯಮಾಡಿಸಿ, ನಾವು ಹೋಗಿ ಹಜಾರದಲ್ಲಿ ಕುಳಿತೆವು. ಮುದುಕನು ಒಳಗೆ ಹೋಗಿ ಕೆಲವು ಪಟಗಳನ್ನು ತಂದು ನಮ್ಮ ಎದುರು ಇರಿಸಿದನು. ಕರಡು ಸಾಮಾನ್ಯವಾದದ್ದು. ಒಂದು ಬಟ್ಟೆಯ ಮೇಲೆ ಒಂದು ಮಾದರಿಯ ಮೇಣವನ್ನು ಹಚ್ಚಿ ಪಟವನ್ನು ಮಾಡಿತ್ತು. ಅದರ ಮೇಲೆ ಸಾಮಾನ್ಯವಾದ ಬಣ್ಣಗಳಿಂದ ಚಿತ್ರವನ್ನು ಬರೆದಿತ್ತು.
ಬರವಣಿಗೆ ಬಹಳ ಸುಲಭವಾಗಿ ಬಂದಿತ್ತೆಂದು ತೋರುವಂತಿತ್ತು. ಕೆಲವುದರಲ್ಲಿ ಒಂದು ಸಲ ಬರೆದು ಅಳಿಸಿದ ಗುರುತು ಕಾಣುತ್ತಿತ್ತು, ಇನ್ನು ಕೆಲವುದರಲ್ಲಿ ಮೊದಲನೇ ಸಲ ಎಳೆದ ಗೆರೆಯೇ ನಿಂತಿತ್ತು. ಅಂತೂ ಚಿತ್ರಗಾರನ ಕೈ ಎಷ್ಟು ಸುಲಭವಾಗಿ ಓಡುತ್ತಿದ್ದಿರಬೇಕು ಎಂದು ಆಶ್ಚರ್ಯ ತೋರುವಂತಹ ಚಿತ್ರಗಳು. ಒಂದು ಗೋಪಾಲಕೃಷ್ಣನ ಚಿತ್ರ. ಬರೆದವನಿಗೆ ಗೋಪಾಲಕೃಷ್ಣನು ಎಷ್ಟು ನಿಜವಾದ ವ್ಯಕ್ತಿಯಾಗಿದ್ದಿರಬೇಕು ಆ ಪಟವನ್ನು ನೋಡಿದವರಿಗೆ ಮಾತ್ರ ಊಹಿಸಲು ಸಾಧ್ಯ. ಆ ನಿಲುವಿನ ಸೊಗಸು, ಆ ಅಡಿಯನ್ನಿಟ್ಟಿರುವ ನ್ಯಾಸವು, ಆ ಕೈಗಳು ಕೊಳಲನ್ನು ಹಿಡಿದಿರುವ ಬೆಡಗು, ಕೊಳಲನ್ನಿಟ್ಟಿರುವ ಆ ತುಟಿಯ ಸೋಂಕು, ಆ ಕಣ್ಣಿನ ನೋಟದ ಉಯ್ಯಾರವು, ಒಂದು ಕಡೆಗೆ ಬಾಗಿರುವ ನಿಲುವಿನ ಎದೆಯ ಒಂದು ಕಡೆಗೆ ಸರಿದಿರುವ ಹಾರದ ಲಕ್ಷಣವು, ಇದೆಲ್ಲ ಆಗಿರಲಿ, ಆ ಗಾನವು ಸುತ್ತಣ ಗಾಳಿಯಲ್ಲಿ ಹರಡುತ್ತಿರುವುದರಲ್ಲಿ ಅದರಲ್ಲಿ ಮಿಕ್ಕ ಶಬ್ದವೆಲ್ಲ ನಿಂತು ಹೋದವೆಂದು ತೋರಿಸುತ್ತಿರುವುದಕ್ಕೆ ಎಂಬಂತಿರುವ ಹಿಂದಣ ಒಂದು ಮರದ ನಿಶ್ಚಲವಾದ ಎಲೆಗಳ ಚಿತ್ರವು, ಆನಂದದಿಂದ ಕೇಳುತ್ತಾ ಹತ್ತಿರ ನಿಂತಿರುವ ಹಸುವು, ಹತ್ತಿರದ ದೇವತೆಗಳ, ಋಷಿಗಳ, ಗೋಪಿಕಾ ಸ್ತ್ರೀಯರ ಇದೆಲ್ಲದರ ಸೊಗಸು ನೋಡಿದಾಗ ನನಗೆ ಈ ದೇವರು ಇವನಿಗೆ ಪ್ರತ್ಯಕ್ಷನಾಗಿರಬೇಕು ಎನಿಸಿತು. ಎಮಿಲಿ ಫರ್ಕು ಅವರ ಸಂತೋಷಕ್ಕಂತೂ ಪಾರವೇ ಇರಲಿಲ್ಲ. ಇದನ್ನು ಬರೆದವರು ಯಾರು ಎಂದು ಕೇಳಿದರು. ನಮ್ಮ ತಾತಂದಿರು, ಬಹಳ ಗಟ್ಟಿಗರೆಂದು ಕಾಣುತ್ತದೆ. ಅವರಷ್ಟು ಗಟ್ಟಿಗರು ನಮ್ಮ ಮನೆತನದಲ್ಲೇ ಹುಟ್ಟಲಿಲ್ಲ. ಅವರು ಇನ್ನೂ ಏನಾದರೂ ಬರೆದಿದ್ದಾರೋ? ಅವರು ಬಹಳ ಚಿತ್ರಗಳನ್ನು ಬರೆದರು, ಆದರೆ ಮೂರು ಪಾಲೆಲ್ಲ ಗೋಪಾಲಕೃಷ್ಣನ ಚಿತ್ರವನ್ನೇ ಬರೆದದ್ದು. ಅವರಿಗೆ ಈ ಸ್ವಾಮಿಯ ಚಿತ್ರವನ್ನು ಬರೆಯುವುದರಲ್ಲಿ ಬಹಳ ಉತ್ಸಾಹ. ಈಗೋ ನೋಡಿ, ಇವುಗಳನ್ನೆಲ್ಲ ಬರೆದು ಕೊನೆಗೆ ಬಂದದ್ದು ಇದು ಎಂದು ಒಳಗೆ ಹೋಗಿ ಮುದುಕ ಒಂದು ದಫ್ತರನ್ನು ತಂದು ಎದುರಿಟ್ಟನು. ನಾವು ತೆಗೆದು ನೋಡಲಾಗಿ ಮೂರು ಪಾಲೆಲ್ಲ ಗೋಪಾಲಕೃಷ್ಣನ ಚಿತ್ರಗಳು. ಒಂದಕ್ಕೊಂದು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ, ಒಂದೊಂದು ಸಲ ಯಾವ ಭಾಗದಲ್ಲಿ ವ್ಯತ್ಯಾಸ ಎಂದು ಹೇಳುವಂತಿರಲಿಲ್ಲ, ಆದರೆ ಒಟ್ಟಿನಲ್ಲಿ ವ್ಯತ್ಯಾಸ ಕಾಣುವುದು. ಹೀಗೆ ಇದ್ದುದರ ನಾವು ಸಾಲು ಸಾಲಾಗಿ ನೋಡುತ್ತಾ ಬಂದೆವು. ಹದಿನಾರು ಪಟ ಸಿಕ್ಕಿದವು. ಇದು ಒಂದೊಂದನ್ನು ಬರೆಯುವುದು, ಬರೆದ ಮೇಲೆ ಸ್ವಾಮಿ ನನಗೆ ದರ್ಶನ ಕೊಡುವುದು ಹಾಗಲ್ಲ ಎಂದು ಹೇಳಿ ಮತ್ತೊಂದನ್ನು ಪ್ರಾರಂಭಿಸುವುದು, ಹೀಗೆ ಮಾಡಿ ಕೊನೆಗೆ ಬಂದದು. ಅಗೋ, ಆಗ ನೋಡಿದರಲ್ಲ ಆ ಪಟ ಎಂದನು. ಬರ್ಕುವರನು ಆಶ್ಚರ್ಯಪಟ್ಟನು. ಹಾಗಾದರೆ ಆ ಪಟ ಬರೆದಾಗ ಅದು ಸರಿಯಾಗಿ ಬಂತು ಎಂದು ಒಪ್ಪಿದರೋ? ಇಲ್ಲ. ಆಮೇಲೆ ಕೊಂಚ ದಿನ ಬಿಟ್ಟುಕೊಂಡು ಇನ್ನೊಂದು ಪಟ ಆರಂಭ ಮಾಡಿದರು. ಅದಕ್ಕೆ ಕೈ ಹಾಕುವುದಕ್ಕೆ ಮೊದಲು 10-12 ದಿನ ಒಂದೇ ಸಮನಾಗಿ ದೇವರ ಪೂಜೆ ಮಾಡುತ್ತಾ ಬೆಳಗಾಗ ಸಂಜೆಯಾಗ ಧ್ಯಾನ ಮಾಡುತ್ತಾ ಕುಳಿತಿದ್ದರಂತೆ. ಏನೋ ವಿಚಿತ್ರವಾದ ಬದುಕು ಸ್ವಾಮಿ ಅವರದು. ಧ್ಯಾನ ಮಾಡಿ ಕುಳಿತಿದ್ದವರು ಆ ಹೊತ್ತು ಬಾವಿಯಿಂದ ಬಂದು, ಸ್ವಾಮಿ ದಯ ಮಾಡಿರುವ ಹಾಗಿದೆ ಎಂದು ಹೆಂಡತಿಯನ್ನು ಕರೆದು ದೇವರಿಗೆ ಕಾಯಿ ಒಡೆಯ ಹೇಳಿ ತಾವು ಬರೆಯದಕ್ಕೆ ಕುಳಿತರಂತೆ. ಮಧ್ಯಾಹ್ನ 2-3 ಇಳಿದಿದ್ದರೂ ಬರೆಯುತ್ತಲೇ ಕುಳಿತಿದ್ದರು. ಆ ಹೊತ್ತಿಗೆ ನಮ್ಮ ದೊಡ್ಡ ತಾತ ಪೂಜೆ ಮುಗಿಸಿಕೊಂಡು ಬಂದು ತಮ್ಮನ ಹತ್ತಿರ ಕುಳಿತರು. ಮನೆ ಮಕ್ಕಳು ಮರಿ ಎಲ್ಲ ಊಟ ಮಾಡಿ ಆಯಿತು. ನಮ್ಮ ಅವ್ವ ಆಗಿ ನಮ್ಮ ತಂದೆಯನ್ನು ಗರ್ಭಿಣಿಯಾಗಿದ್ದರು. ಯಾರೂ ಕಾಯಬೇಡಿ ಎಂದು ಹೇಳಿ ಎಲ್ಲರಿಗೂ ಊಟ ಮಾಡಿಸಿದರು. ನಮ್ಮ ದೊಡ್ಡ ತಾತ, ನಮ್ಮ ಚಿಕ್ಕ ತಾತ ಇಬ್ಬರೇ ಹಸಿದುಕೊಂಡಿದ್ದರು. ಇನ್ನೇನು ಮುಗಿಯುತ್ತದೆ ಎಂತಲೇ ಹತ್ತಿರ ಹತ್ತಿರ ಸಂಜೆಯವರೆಗೆ ಕೂತರಂತೆ. ಪಟ ನೋಡಿದರೂ ಹಾಗೆಯೇ ಕಾಣುತ್ತದೆ. ಕುಳಿತೇ ಇರುವ ವೇಳೆಗೆ ದಂಡು ಬಂತು ಅಂತ ಕೂಗಾಯಿತು. ಊರ ಬಾಗಿಲುಗಳೆಲ್ಲ ಹಾಕಿದರು. ಊರವರೆಲ್ಲ ಕೋಟೆ ಕಡೆ ಹೊರಟರು. ನಮ್ಮ ತಾತನವರದು ಬಹಳ ಹುಮ್ಮಸ್ಸು. ದೇವರ ಮನಸ್ಸು ಇಲ್ಲವೇನೋ ಈ ಹೊತ್ತು ಈ ಪಟ ಮುಗಿಯುವುದು ಎಂದುಕೊಂಡು ಎದ್ದು ಅಂಬು ತಕ್ಕೊಂಡು ಕೋಟೆಗೆ ಹೊರಟರು. ಮನೆಯಲ್ಲಿ ಹೆಂಗಸರು ಊಟ ಮಾಡಿಕೊಂಡು ಹೋಗಬಾರದೇ ಎಂದು ನಮ್ಮ ತಾತ ಊಟ ಕೋಟೆಗೆ ಕಾಯಬಹುದು, ಕೋಟೆ ಊಟಕ್ಕೆ ಕಾಯುತ್ತದೆಯೇ ಎಂದರಂತೆ. ದೊಡ್ಡ ತಾತನವರು ಬಂದು ಬಿಡುತ್ತೇನೆ ಎಂದರಂತೆ. ಹೆಂಗಸರು ಬಲವಂತ ಮಾಡಿದರು. ನಮ್ಮ ತಾತನವರು ಪೂಜೆಗೆ ಇಟ್ಟಿದ್ದ ಒಂದು ಬಾಳೆಹಣ್ಣನ್ನು ತಿಂದು ಇದೋ ಬಂದು ಬಿಟ್ಟೆ ಎಂದು ಹೊರಟರು. ಆ ದಿನ ಬಂದ ಗುಂಪು ಸ್ವಲ್ಪದ ಗುಂಪಲ್ಲ. ಊರಿನಲ್ಲಿ ಇದ್ದ ಜನವೂ ಕಡಿಮೆ. ಸುಮ್ಮನೆ ಏನನ್ನಾದರೂ ತೆತ್ತಿದ್ದರೆ ಹೊರಟು ಹೋಗುತ್ತಿದ್ದರು. ನಮ್ಮ ತಾತ ಹುಮ್ಮಸ್ಸಿನವರು, ಅಂದನಲ್ಲ, ಯಾರೋ ಹಾಗೆ ಹೇಳಿದರೆ ಒಪ್ಪಲಿಲ್ಲ. ಕೋಟೆಯ ಮೇಲೆ ನಿಂತು ಓಡಾಡುತ್ತಾ ಇರುವಾಗ ದಂಡಿನವರು ಯಾವನೋ ಒಂದು ಕೋವಿಯಿಂದ ಅವರನ್ನು ಸುಟ್ಟು ಬಿಟ್ಟ. ಅವರು ಹಾಗೆಯೇ ಬಿದ್ದು ಹೋದರು. ಆ ಹೊತ್ತಿಗೆ ಹೊಲಗದ್ದೆಗೆ ಹೋಗಿದ್ದು ಜನರು ಬಂದರು. ದಂಡನ್ನು ಹೇಗೋ ತಡೆದರು. ಮುಗಿಯಿತು. ನಮ್ಮ ತಾತನನ್ನು ಎತ್ತಿಕೊಂಡು ಬಂದು ಮನೆಯಲ್ಲಿ ಹಾಕಿದರು. ಎದೆ ಹತ್ತಿರ ಸುಟ್ಟು ಬಿಟ್ಟಿದ್ದರು. ಜೀವ ಸ್ವಲ್ಪ ಕುಟುಕು ಜೀವ ಇದ್ದದ್ದು. ಇನ್ನೇನು ಎನ್ನುವ ಹಂಗದೆ. ಒಂದು ಸಲ ಕಣ್ಣ ಬಿಟ್ಟು ನೋಡಿದರಂತೆ. ಅಣ್ಣ ನೋಡುತ್ತಾ ಇದ್ದರು. ಕೋಟೆಗೆ ಹೋಗಕ್ಕೆ ಮೊದಲು ಇದ್ದ ಜ್ಞಾನ ಇದ್ದಿರಬೇಕು. ಈಗೋ ಬಂದು ಬಿಟ್ಟೆ, ಪಟ ಮುಗಿಸಬೇಕು ಎಂದರಂತೆ. ಇಲ್ಲವೋ ಎಂದರೂ ಇಲ್ಲವೋ, ಪ್ರಾಣ ಹೋಯಿತು. ನಮ್ಮ ದೊಡ್ಡ ತಾತಂದಿರು ತಮ್ಮನನ್ನು ಮಗನಂತೆ ನೋಡುತ್ತಾ ಸಾಕಿದ್ದರು. ಅವನು ಬರಲಿ, ಊಟ ಮಾಡೋಣ ಎಂದು ಕೂತಿದ್ದರು. ಹೀಗಾಗಿ ಹೋಗುತ್ತಲೂ, ಅಯ್ಯೋ ನನ್ನಪ್ಪ, 2 ತುತ್ತು ಅನ್ನ ಹಾಕಿಸದೆ ಕಳಿಸಿದನಲ್ಲೋ, ಹಸಿವಿನಲ್ಲಿ ಕೊಲೆಗೆ ಕಳಿಸಿ ಹೋದನಲ್ಲೋ ಎಂದು ಬಿದ್ದು ಬಿದ್ದು ಗೋಳಾಡಿದರಂತೆ. ಗೋಳು ಬೇಡ. ಆಮೇಲೆ ಕರ್ಮಾಂತರಗಳೆಲ್ಲ ಆದವು. ನಮ್ಮ ದೊಡ್ಡ ತಾತನವರು ಅಂದಿಂದ ಒಂದು ತರಹ ಆದರು. ಕೊಂಚ ದಿನ ಬಾಗಿಲಲ್ಲಿ ಕುಳಿತು ತಮ್ಮ ಬೀದಿಯಿಂದ ಬರುತ್ತಾನೆ ಎಂದು ಕಾದುಕೊಂಡಿರುವ ಹಾಗೆ ಕಾಣುತ್ತಿದ್ದರಂತೆ. ಆಮೇಲೆ ಅವನ ಹಾಗೆ ಬರುವುದಿಲ್ಲ. ಅವನ ಮನಸ್ಸು ಹೇಗೂ ಇತ್ತು ಬಲ್ಲವರಾರು. ಅಂತೂ ಬರುತ್ತಾನೆ ಎಂದು ಹೇಳುತ್ತಿದ್ದರಂತೆ. ಇನ್ನು ಅಂಥವರು ಬರುವುದು ಅಂದರೆ ಏನು ಅಂದರೆ, ಆದರೆ ಕೊನೆಗೂ ಹಾಗೆ ಹೇಳುತ್ತಿದ್ದರು. ಆ ದಿನ ಬರೆದ ಚಿತ್ರವೆಲ್ಲಿ? ಒಳಗೆ ಇದೆ, ಅದನ್ನು ತಂದು ತೋರಿಸಿ.
ಆ ಚಿತ್ರವನ್ನು ತೋರಿಸಬಾರದು ಎಂದು ನಮ್ಮ ದೊಡ್ಡವರು ಹೇಳಿದ್ದಾರೆ. ಅದೇನು? ಅರ್ಧ ಆಗಿರುವ ಕೆಲಸ, ಅದರಲ್ಲಿ ಸೊಟ್ಟು ತಪ್ಪು ಕಾಣಬಹುದು, ನೋಡಿದವರು ಚೆನ್ನಾಗಿಲ್ಲ ಅಂದುಕೊಳ್ಳಬಹುದು, ಕಸುಬುದಾರರಿಗೆ ಅವಮರ್ಯಾದೆ, ನೋಡೋಣ ಭಕ್ತಿ ಕೆಡುತ್ತದೆ, ಅದಕ್ಕಾಗಿ ಹಿರಿಯರು ಬೇಡ ಅನ್ನುತ್ತಾರೆ. ಅಯ್ಯ, ನೀವು ಹೇಳುವ ಕಥೆಯನ್ನು ಕೇಳಿದರೆ ಆ ಕಸುಬುದಾರನ ಮಾತು ಯಾರು ಏನು ಎನ್ನುವ ಹಾಗಿಲ್ಲ. ನಾವು ಆ ದೇವರನ್ನು ಪೂಜೆ ಮಾಡುವವರಲ್ಲ, ನಮಗೆ ಭಕ್ತಿ ಕೆಡುವುದಿಲ್ಲ. ತನ್ನಿ, ಒಂದು ಸಲ ನೋಡೋಣ. ಆಗಲಿ, ಸಾಹೇಬರು ಮಾತ್ರ ಬಂದಿದ್ದರೆ ತರುತ್ತಿದ್ದೇನೋ ಇಲ್ಲವೋ. ಅಮ್ಮ, ಅವರು ಬಂದಿದ್ದಾರೆ, ನೋಡಿಕೊಂಡು ಹೋಗಲಿ. ನಮ್ಮ ದೊಡ್ಡ ತಾತ ಅವರು ಅದನ್ನು ಯಾರಿಗೂ ತೋರಿಸಕೂಡದು ಎಂದಿದ್ದಕ್ಕೆ ಇನ್ನೊಂದು ಕಾರಣ ಇತ್ತು. ಅವರು ನಮ್ಮ ತಾತ ಬರುತ್ತಾನೆ ಎಂದು ಹೇಳಿದರಲ್ಲ, ಅದರ ಮೇಲೆ ಅವರು ಬರುತ್ತಾರೆ, ಬಂದು ಮುಗಿಸುತ್ತಾರೆ ಅಂತ ನಂಬಿಯೇ ಇದ್ದರು. ನೋಡಿ, ಬರುತ್ತಾರೆ ಎಂದರೆ ಏನು, ಅವರು ಹಾಗೆ ಹೇಳುತ್ತಿದ್ದರು. ಕೊನೆ ಕೊನೆಗೆ ಅವರು ಎಂದುಕೊಂಡಿದ್ದು ನಮ್ಮ ಮನೆಯಲ್ಲಿ ಅವರು ಮತ್ತೆ ಹುಟ್ಟುತ್ತಾರೆ, ಹುಟ್ಟಿ ಮತ್ತೆ ಪಟ ಮುಗಿಸುತ್ತಾರೆ ಅಂತ. ಅವರು ಬರುತ್ತಾರೆ ಎನ್ನುವುದರ ಮೇಲೆ ಬಂದು ಮುಗಿಸುವ ತನಕ ಯಾರಿಗೂ ತೋರಿಸಬಾರದು ಎಂದು ಹೇಳುತ್ತಿದ್ದರು. ಅವರು ಇರುವವರೆಗೂ ಯಾರಿಗೂ ತೋರಿಸಲಿಲ್ಲ. ನಮ್ಮ ತಂದೆಯವರು ಹುಟ್ಟಿ ಬೆಳೆದು ನಾನು ಹುಟ್ಟಿ 20 ವರ್ಷ ಹುಡುಗನಾಗುವವರೆಗೂ ನಮ್ಮ ದೊಡ್ಡ ತಾತ ಇದ್ದರು. ನಮ್ಮ ತಂದೆಯವರಿಗೆ ಆ ಕಳೆ ಇರುತ್ತದೆಯೇನೋ ಎಂದು ನೋಡಿದರಂತೆ, ಇರಲಿಲ್ಲ. ನಾನು ಹುಡುಗನಾದಾಗ ನನ್ನನ್ನು ತಿದ್ದಿ ನೋಡಿದರು, ನನಗೂ ಇರಲಿಲ್ಲ. ಯಾವಾಗ ಬರುತ್ತಾನೋ ಭದ್ರವಾಗಿರಿಸಿರಿ ಅಂತ ಹೇಳಿ ಪ್ರಾಣ ಬಿಟ್ಟರು. ನಮ್ಮ ತಂದೆಯವರು ನಮ್ಮ ಗುರುಗಳವರಿಗೆ ಒಂದು ಸಲ ಅದನ್ನು ತೋರಿಸಿದರು. ಈಗೋ ಇಂದು ಈ ಅಮ್ಮ ಅವರ ಮುಖ ನೋಡಿದರೆ ಅದನ್ನು ಅವರು ನೋಡಬಹುದು ಅಂತ ನನ್ನ ಮನಸ್ಸಿಗೆ ಕಾಣುತ್ತಿದೆ, ತಂದು ತೋರಿಸುತ್ತೇನೆ ಎಂದು ಮುದುಕನು ಒಳಗೆ ಹೋಗಿ 2 ಪಟಗಳನ್ನು ತಂದು 1 ಪಟವನ್ನು ಮುಂದಿಟ್ಟರು. ನೋಡಿ, ನನಗೆ ನಿಜವಾಗಿ ವಿಭ್ರಾಂತಿ ಉಂಟಾಯಿತು. ಅದರಲ್ಲಿ ಚಿತ್ರಗಾರನು ಏನು ಮಾಯ ಮಾಡಿದ್ದನೋ ಕಾಣೆ, ಮಾತಿನಲ್ಲಿ ವರ್ಣಿಸುವುದಕ್ಕೆ ಸಾಧ್ಯವೇ ಎಂದು ಸಂದೇಹ ಬರುತ್ತಿದೆ. ಪಟದಲ್ಲಿ ಗಾಳಿ ಕಣ್ಣಿಗೆ ಬೀಳುತ್ತಿರುವಂತೆ ಚಿತ್ರಿತವಾಗಿತ್ತು. ಅದರಲ್ಲಿ ದೇವರ ಕೊಳಲ ಗಾನವಲೆಯಲೆಯಾಗಿ ಪ್ರಸರಿಸುವುದು ಕಾಣಿಸುವಂತಿತ್ತು. ಕೃಷ್ಣನ ಆಕಾರವೂ ಅಷ್ಟೇ, ಪಟದಿಂದ ಹೊರಗೆ ನಡೆದು ಬರುವುದೋ ಎನ್ನುವಂತೆ ತೋರುತ್ತಿತ್ತು. ಎಲ್ಲಾ ವಿವರವೂ ಮೊದಲ ಪಟದಂತೆಯೇ ಇದ್ದರೂ ನಮಗೆ ತಿಳಿಯದ ಯಾವುದೋ ಭಾಗದಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸವನ್ನು ಮಾಡಿದ್ದರಿಂದ ಎಂತ ಕಾಣುತ್ತದೆ. ಪಟದಲ್ಲಿ ಒಂದು ವಿಜಾತೀಯವಾದ ಹೊಸ ಹೊಳಪು ಸೇರಿತ್ತು. ಪಟಗಳು ಎಲ್ಲಾದರೂ 80 ವರ್ಷ ಹಿಂದೆ ಬರೆದ ಹಾಗಿದ್ದರೂ ಬಣ್ಣ ಪಳಪಳ ಕಾಣುವುದು. ಇದರಲ್ಲಿ ಅಂತೂ ಬಣ್ಣ ಸ್ವಲ್ಪವೂ ಕಂದಿರಲಿಲ್ಲ. ನಮ್ಮ ಇಬ್ಬರಿಗಿಂತಲೂ ಎಮಿಲಿಯ ಮುಖದಲ್ಲಿ ತೋರಿದ ಉತ್ಸಾಹವೇ ಉತ್ಸಾಹ. ಅವಳು ಉಸಿರೆತ್ತದೆ ಸುಮ್ಮನೆ ಪಟವನ್ನು ದುರುಗುಟ್ಟಿ ನೋಡುತ್ತಿದ್ದಳು. ಇದು ಆ ಅರ್ಧದಲ್ಲಿ ನಿಂತ ಪಟ ಅಲ್ಲ, ಇದು ಮುದುಕನು ಪಟದ ಮೇಲೆ ಇನ್ನೊಂದು ಪಟವನ್ನು ಇಟ್ಟನು. ಎಮಿಲಿಯು ಆಶ್ಚರ್ಯ ಆಶ್ಚರ್ಯ ಎಂದಳು. ಅದೇ ಪಟ, ಮತ್ತಷ್ಟು ಮಾಯೆ. ಸ್ವಲ್ಪ ಹೊತ್ತು ಸುಮ್ಮನೆ ನೋಡಿದೆವು. ಪರ್ಕುವರನು, ಅದೇನು ತಳಗೆ ಹಸುವಿನ ಹತ್ತಿರ ಆರಂಭಿಸಿದ್ದು ನಿಂತು ಹೋಗಿರುವುದು ಎಂದು ಕೇಳಿದನು. ಮುದುಕ, ಅವರು ಅದನ್ನು ಬರೆಯುತ್ತಿದ್ದಾಗಲೇ ದಂಡು ಬಂತು ಅಂತ ಎದ್ದು ಹೊರಟು ಹೋದರು. ಇನ್ನು 2 ಗಳಿಗೆಯಲ್ಲಿ ಪಟ ಮುಗಿಯುತ್ತಿತ್ತು. ಅದು ಏನನ್ನು ಬರೆಯುತ್ತಿದ್ದರು, ಹೇಗೆ ಹೇಳುವುದು, ನಮಗೆ ತಿಳಿಯದು ಎಂದನು. ಪಟವನ್ನು ಚೆನ್ನಾಗಿ ನೋಡುವಲ್ಲಿ ಅದು ಇನ್ನೊಂದು ಹಸುವಿನ ಚಿತ್ರವೋ ಎಂಬಂತೆ ಕಾಣುತ್ತಿತ್ತು. ಇಂಥದ್ದೇ ಎಂದು ಹೇಳುವ ಹಾಗಿರಲಿಲ್ಲ. ಎಮಿಲಿ ಅದನ್ನೇ ನೋಡುತ್ತಿದ್ದಳು. ನಾನು ಮುದುಕನನ್ನು ಅದೇನೇ ಇರಬಹುದು ಅಂತ ಯಾರು ಹೇಳಿಯೇ ಇಲ್ಲವೇ ಎಂದನು. ಮುದುಕ, ನನ್ನ ಮಗಳ ಮಗ ಒಬ್ಬ ಹುಡುಗ ಇದ್ದಾನೆ, ಅವನು ಏನೋ ಹೇಳಿದ, ಇನ್ನು ಯಾರಿಗೂ ಅದು ಬಗೆಹರಿದಿಲ್ಲ. ಪರ್ಕುವರನು, ಅಯ್ಯ, ನೀವು ಈ ಪಟವನ್ನು ನನಗೆ ಬೆಲೆಗೆ ಕೊಡುವುದಾದರೆ ತೆಗೆದುಕೊಂಡು ಹೋಗಿ ನಮ್ಮ ಸೀಮೆಯಲ್ಲಿ ನಿಮ್ಮ ತಾತನವರ ಹೆಸರನ್ನು ಪ್ರಸಿದ್ಧಿ ಆಗುವ ಹಾಗೆ ಮಾಡುತ್ತೇನೆ, ಕೊಡುವಿರಾ ಎಂದು ಮುದುಕನನ್ನು ಕೇಳಿದನು. ಸ್ವಾಮಿ, ನಮ್ಮ ದೊಡ್ಡ ತಾತನವರು ಈ ಪಟವನ್ನು ಯಾರಿಗೂ ತೋರಿಸಬೇಡವೆಂತ ಅಪ್ಪಣೆ ಮಾಡಿದ್ದಾರೆ. ನಾನು ಹೇಗೆ ಮಾರುವುದು? ನಾನು ನನ್ನ ಉಪಯೋಗಕ್ಕಾಗಿ ಕೇಳುವುದಿಲ್ಲ. ನಿಮ್ಮ ತಾತನವರ ಹೆಸರು ಪ್ರಸಿದ್ಧಿಗೆ ಬರುತ್ತದೆ, ನಿಮ್ಮ ಊರು ದೇಶದ ಹೆಸರು ಪ್ರಸಿದ್ಧಿಗೆ ಬರುತ್ತದೆ. ಬರುತ್ತೇನೆ ಎಂದವರು ಮತ್ತೆ ಬಂದರೆ? ಬರುವುದುಂಟೆ ಯಜಮಾನರೇ, ಸ್ವಲ್ಪ ಯೋಚನೆ ಮಾಡಬೇಕೋ ಇಲ್ಲವೋ. ಸ್ವಾಮಿ, ನಮ್ಮ ಯೋಚನೆಯ ಮಾತೆಲ್ಲ ಎಷ್ಟು, ಅವರು ಹೇಳಿದ್ದು ಅವರಿಗೆ ಗೊತ್ತು. ನಾವು ಅದಕ್ಕೆ ಅರ್ಥ ಏನು ಮಾಡಬಹುದು? ಪಟ ಇಲ್ಲಿ ಇದ್ದರೆ ಹೇಗಾದರೂ ಆಗಲಿ, ದೊಡ್ಡವರ ಮಾತು ನಡೆಸಿದ ಹಾಗಾಯಿತು, ಅದರ ಮೇಲೆ ದೇವರ ಇಷ್ಟ. ಆಗಲಿ, ಯೋಚನೆ ಮಾಡಿ, ನಾವು 4-5 ದಿನಗಳಲ್ಲಿ ಮತ್ತೆ ಬರುತ್ತೇವೆ. ಹಾಗೆ ಕಡೆಯ ಮಾತು ಹೇಳಿ. ಇದೊಂದನ್ನು ಎಮಿಲಿ ಕೇಳುತ್ತಿದ್ದ ಹಾಗೆ ತೋರಲಿಲ್ಲ. ಇಷ್ಟು ಹೊತ್ತಿಗೆ ನನ್ನನ್ನು ನೋಡಿ ಇಲ್ಲಿ ಏನನ್ನು ಬರೆಯಬೇಕೆಂದು ಹೋಗಿದ್ದರೂ ಹೇಳಲೇ ಎಂದಳು. ನಾನು ಹೇಳು ಎಂದೆ. ಇಲ್ಲಿ ಒಂದು ಕರು ಓಡಿ ಬಂದು ಮೊಲೆ ಕುಡಿಯಬೇಕು ಎಂದಿರುವಾಗ ದೇವರು ಕೊಳಲನ್ನು ಬಾಗಿಲಿಗಿಟ್ಟುಕೊಂಡು ಒಂದು ಸ್ವರವನ್ನು ನುಡಿಸಲು ಆ ಆಸೆ ತೃಪ್ತಿಯಾಗಿ ಗಾನವನ್ನು ಕೇಳುತ್ತಾ ಅದು ನಿಂತಂತೆ ಬರೆಯಬೇಕೆಂದು ಆತ ನೋಡಿದ್ದನು. ತಾಯ ಹಾಲನ್ನು ಕುಡಿದರೆ ಆ ಮತ್ತೆ ಹಸಿವು ಉಂಟು, ಈ ಗಾನದ ಅಮೃತವನ್ನು ಕೇಳಿದರೆ ಇನ್ನೂ ಹಸಿವಿಲ್ಲ. ಇದರಲ್ಲಿ ಇರುವುದನ್ನೆಲ್ಲವನ್ನು ಆ ಕ್ಷಣದಲ್ಲಿ ಗಾನ ಆರಂಭವಾಗಿದೆ ಎಂಬ ಭಾವವನ್ನು ಸೂಚಿಸುವುದಕ್ಕೆ ಎಂದು ಬರೆದಿದೆ. ಅದು ಸಾಮಾನ್ಯವಾದ ನಿಯಮಗಳನ್ನು ಅನುಸರಿಸಿ ಬರೆದಿರುವುದು. ಮುದುಕ ಎಂದರು. ಹಾಗಾದರೆ ನಮ್ಮ ಹುಡುಗ ಹೇಳಿದ್ದು ನಿಜ? ಏನು ಹೇಳಿದ? ಅದೇ, ದೇವರು ಆಗತಾನೆ, ಏನನ್ನು ನೆನೆದುಕೊಂಡು ನುಡಿಸೋಣ ಎಂದು ಕೊರಳನ್ನು ಇಟ್ಟುಕೊಂಡಿದ್ದಾರೆ. ಗಾಳಿಯೆಲ್ಲ ಮೊದಲ ಸ್ವರಕ್ಕೆ ಜುಮ್ ಎಂದಿದೆ. ಹಾಲು ಕುಡಿಯುವುದಕ್ಕೆ ಬಂದ ಕರು ನೋಡಿ ಕುಡಿಯದೆ ಹಾಗೆ ನಿಂತಿದೆ ಎಂದ.
ಅಮ್ಮವರು ಹೇಳುವ ಮಾತು ಅದೇ ಆಯಿತು. ಹುಡುಗನ ಪ್ರತಿಭೆ ಅದಿಷ್ಟಿರಬೇಕು ಎಂದು ನಮಗೆ ಆಶ್ಚರ್ಯವಾಯಿತು. ನಿಜವಾಗಿಯೂ ಪಟದಲ್ಲಿ ಗಾಳಿ ಜುಮ್ಮೆಂದು ರೋಮಾಂಚಿತವಾದ ಹಾಗೆ ಕಾಣುತ್ತಿತ್ತು. ದೇವರ ಮುಖದಲ್ಲಿ ಹೊಸದಾಗಿ ತುಂಬಿದ ಭಾವ ಕಾಣುತ್ತಿತ್ತು. ಬರ್ಕುವರ ಎಂದರು. ಆ ಹುಡುಗನನ್ನು ಈ ಕಸುಬಿಗೆ ತಯಾರು ಮಾಡಿ ಯಜಮಾನರೇ, ಮುಂದಕ್ಕೆ ಬರುತ್ತಾನೆ. ಈ ಪಟವನ್ನು ನಮಗೆ ಕೊಡುವ ವಿಷಯ ಯೋಚನೆ ಮಾಡಿ 4 ದಿವಸಗಳಲ್ಲಿ ನಾವು ಇಲ್ಲಿಗೆ ಬಂದಾಗ ನಮಗೆ ಹೇಳಿ. ಎಮಿಲಿಯೇನನ್ನು ಹೇಳ ಹೋಗಿ ಸುಮ್ಮನಾದಳು. ಮುದುಕನು ದಯ ಮಾಡಿ ಸ್ವಾಮಿ ಎಂದು ತಾಂಬೂಲ ಕೊಟ್ಟನು. ನಾವೆಲ್ಲ ಹೊರಟೆವು. ನಾವು ಅಲ್ಲಿಗೆ ಹೋಗುವ ಯೋಚನೆಯನ್ನು ಬಿಟ್ಟಿದ್ದೆವು. ಹಣದ ಆಸೆಯಿಂದ ಮುದುಕ ಪಟವನ್ನು ಕೊಟ್ಟರೂ ಕೊಡಬಹುದು. ನಮಗೆ ಪಟವೆಂದರೆ ಬಾಯಿ ಊರುವುದು ನಿಜ, ಆದರೂ ಹೋಗುವುದಿಲ್ಲ. ಏಕೆ ಎಂದು ಹೇಳುವೆನು. ನಾವು ಹಿಂದಕ್ಕೆ ಬರುವಾಗ ಎಮಿಲಿಯು ಪುಷ್ಕರಣಿಯಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಂಡಳು. ಪರ್ಕುವರನು ತಾನು ತಂದಿದ್ದ ತಿಂಡಿಯನ್ನು ಹೊರಗೆ ತೆಗೆದನು. 3 ಜನರು ತಿಂದು ಟೀ ತೆಗೆದುಕೊಳ್ಳುತ್ತಿದ್ದೆವು. ಆಗ ಎಮಿಲಿ, ಅಣ್ಣ ಈ ಕೊಳ ನೋಡಿದೆಯಾ, ಎಷ್ಟು ಚೆನ್ನಾಗಿದೆ ಎಂದಳು. ನಾನು, ಚೆನ್ನಾಗಿದೆ ಆದರೆ ನೀರಿಲ್ಲ, ಅಲ್ಲದೆ ಕಲ್ಲು ಅಲ್ಲಲ್ಲಿ ಕಳಚಿಕೊಳ್ಳುತ್ತಿದೆ. ಈಗೋ ನೋಡು, ಯಾರೋ ಮನೆ ಕಟ್ಟುವುದಕ್ಕೆ ಏನೋ ಇಲ್ಲಿದೆ ಚಪ್ಪಡಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅಣ್ಣ, ಅವರು ಮಾಡುವ ಕೆಲಸವನ್ನೇ ನಾವು ಮಾಡಬೇಕೆಂದಿದ್ದೇವಲ್ಲ ನೋಡು. ಈಗ ಇದರಲ್ಲಿ ನೀರಿಲ್ಲ, ಹೋಗಲಿ, ಕಟ್ಟಡ ಚೆನ್ನಾಗಿದೆ. ಸೊಪ್ಪು ಸದೆ ತೆಗೆದುಕೊಂಡು ಸರಿಯಾಗಿ ನೋಡಿಕೊಂಡರೆ ನೀರು ಇಂದಿಲ್ಲದಿದ್ದರೆ 4 ವರ್ಷದ ಮೇಲೆ ಬಂದಾಗ ಇದು ಒಳ್ಳೆಯ ಕೊಳ. ನನಗೆ ಈ ಮನಸ್ಸಿನಲ್ಲಿ ಹಿಂದೆ ನೀರಿಗೆ ಸೋಪಾನದಿಂದ ಇಳಿದು ಹೋದ ಈ ಊರ ಹುಡುಗಿಯರ ಕಾಲಂದಿಗೆಯೇ ಶಬ್ದ ಕೇಳುತ್ತಿದೆ. ಅವರು ಇಳಿದು ಹತ್ತಿ ಇನ್ನು ನಡೆಯುತ್ತಿರಬಹುದು ಎನ್ನುವಂತಿದೆ. ಕೊಳವಿದ್ದರೆ ನೀರು ಬರಬಹುದು, ಸುಂದರಿಯರು ಬರಬಹುದು, ಎಲ್ಲವೂ ಬರಬಹುದು. ಕಲ್ಲನ್ನು ಕಳಚಿಕೊಂಡು ಹೋಗುವವರು ಹೋಗಿ ಕೆಟ್ಟು ಹೋದ ಬಾವಿ ಎಂದು ಬಾವಿಯನ್ನು ಎಲ್ಲರೂ ಅಷ್ಟಷ್ಟು ಕೆಡಿಸಿದರೆ ನೀರು ಬಂದಾಗಿ ಕೊಳವಿಲ್ಲ ಅಣ್ಣ. ಹೌದು ಎಮಿಲಿ, ಆದರೆ ನೀನು ಹೇಳುವುದೇನು? ನಾನು ಪಟ ಚೆನ್ನಾಗಿದೆ ಎಂದೆ. ಪಟವನ್ನು ವಿಗ್ರಹವನ್ನು ಚೆನ್ನಾಗಿದೆ ಅಂತ ವಿಗ್ರಹವನ್ನು, ಇದು ಅದು ಚೆನ್ನಾಗಿದೆ ಅಂತ ಇದು, ಅದನ್ನು ಎಲ್ಲವನ್ನೂ ಇಲ್ಲಿಂದ ಹೊತ್ತುಕೊಂಡು ಹೋದರೆ ಈ ಸೀಮೆ ಮತ್ತೆ ಮುಂದಕ್ಕೆ ಬರುವಾಗ ಇದೆಲ್ಲ ಆರೂಢವಾಗಿ ಹೋಗಿರುತ್ತೆ. ನಾವು ಏನು ಉದ್ಧಾರ ಮಾಡಿದ ಹಾಗಾಯ್ತು. ಸೀಮೆಗೆ ಹೆಸರು ಬರಲಿ ಅಂತ ಅಲ್ಲವೇ ಪಟ ತೆಗೆದುಕೊಂಡು ಹೋಗುವುದು. ಅಲ್ಲಿ ಹೆಸರು ಬಂದು ಇಲ್ಲಿ ಆದದ್ದೇನು? ಹುಡುಗನನ್ನು ತಯಾರು ಮಾಡಿ ಅಂತ ಹೇಳಿ ಪಟವನ್ನು ತಗೊಂಡು ಹೊರಟು ಹೋದರೆ ಏನು ಸಹಾಯ ಮಾಡಿದ ಹಾಗಾಯ್ತು. ಆಮೇಲೆ ನಾವು 3 ಕುದುರೆಗಳನ್ನು ಎತ್ತಿಕೊಂಡು ಕುದುರೆಗಳನ್ನೇರಿ ಊರ ಕಡೆಗೆ ಹೊರಟೆವು. ಸ್ವಲ್ಪ ದೂರ ಬಂದ ಮೇಲೆ, ಅಣ್ಣ, ಇವರಲ್ಲಿ ದೇಹವನ್ನು ಜೀವ ಬಿಟ್ಟು ಹೋಗುವುದು, ಆ ದೇಹದಲ್ಲಿ ಇನ್ನೊಂದು ಜೀವ ಬಂದು ಸೇರಿಕೊಳ್ಳುವುದು ಅಂತ ಹೇಳುವುದನ್ನು ಕೇಳಿದ್ದೀಯಾ ಎಂದಳು. ಕೇಳಿದ್ದೇನೆ, ಅದನ್ನು ಪರಕಾಯ ಪ್ರವೇಶ ಎನ್ನುತ್ತಾರೆ. ಜೀವ ಎಲ್ಲೋ ಹೋಗಿರುವಾಗ ಆ ದೇಹವನ್ನು ಬಚ್ಚಿಟ್ಟು ಬಿಟ್ಟರೆ ಅಥವಾ ಅದರ ಗುರುತು ಸಿಕ್ಕದಂತೆ ಮಾಡಿಬಿಟ್ಟರೆ ಜೀವ ಬಂದಾಗ ಅದು ಸಿಕ್ಕದೆ ಪೇಚಾಡಿ ಅಲೆಯುವುದಂತೆ. ಹೌದು ಅಣ್ಣ, ಈ ಜನ ಭಾರತ ಮಾತೆ ಎನ್ನುತ್ತಾರಲ್ಲ, ಆ ಸುಂದರಿ ಸನ್ನಿಯಿಂದ ಈಗ ಮಲಗಿದ್ದಾಳೆ. ಮಕ್ಕಳು ಹತ್ತಿರ ಬಂದು ಅಮ್ಮ ಎಂದು ಅಳುತ್ತಿವೆ. ದೇಹವನ್ನು ನೋಡಿದರೆ ಜೀವ ಇನ್ನೂ ಈಗಲೋ ಆಗಲೋ ಬರುತ್ತೆ ಎನ್ನುವ ಕಳೆಯ ಹಾಗಿದೆ. ಇಂಥ ಸಮಯದಲ್ಲಿ ನಾವು ಈ ಮೈಯ ಮೇಲಿರುವ ಬಳೆ, ಉಂಗುರ, ಮೂಗುತಿಯನ್ನು ತೆಗೆದುಕೊಂಡು ಹೋಗಿ ಅದನ್ನು ವಿರೂಪ ಮಾಡಿದರೆ ಜೀವ ಬಂದಾಗಿ ಅದಕ್ಕೆ ದೇಹ ಗುರುತು ಸಿಕ್ಕದೆ ಹೋಗುವುದು. ದೇಹವನ್ನು ತೆಗೆದುಕೊಂಡು ಹೋದರೂ ಹಾಗೆ ಅಮ್ಮ ಅಂತ ಮಕ್ಕಳು ಮೊರೆಯುತ್ತಿವೆ. ಅಳುವವಲ್ಲ ಎಂದು ಎಲ್ಲೋ ಹೋಗಿರುವ ತಾಯಿ ಜೀವ ಅಲೆದು ಹಿಂದಿರುಗಿ ಬರಬಹುದು. ಬಂದಾಗಿ ಸೇರುವುದಕ್ಕೆ ದೇಹವಿಲ್ಲದೆ ಹೋಗಿ ಅದು ಎಲ್ಲಾದರೂ ಕ್ಷೋಭೆಗೆ ಸಿಕ್ಕಿತು ಅಣ್ಣ. ನಾವಿದನ್ನು ಮಾಡಬಾರದು. ಹೀಗೆಂದು ಹೇಳುವ ವೇಳೆಗೆ ಎಮಿಲಿಯ ಕಣ್ಣಲ್ಲಿ ನೀರು ಬಂದಿತ್ತು. ಪರ್ಕುವರನು ಇನ್ನೊಂದು ಕಡೆಗೆ ಮುಖವನ್ನು ತಿರುಗಿಸಿಕೊಂಡಿದ್ದನು. ತನ್ನ ಕೂಸು ಮಗ ಜಾರ್ಜನು ನೆನೆಯುತ್ತಿದ್ದಾನೆಂದು ತೋರುತ್ತದೆ. ಅಲ್ಲಿಂದ ಒಂದು ಮಾತನ್ನು ಆಡದೆ ನಾವೆಲ್ಲ ಹಿಂದಕ್ಕೆ ಬಂದೆವು. ಅದರಿಂದಲೇ ಪಟವನ್ನು ಕೇಳುವುದಕ್ಕೆ ಮತ್ತೆ ಹೋಗಲಿಲ್ಲ. ಇವರ ನಾಗರಿಕತೆ ಕಿಲವಾಗಿದೆ ಎಂದು ನಮ್ಮ ನಾಗರಿಕತೆಯನ್ನು ನಾವು ಇಲ್ಲಿ ಪ್ರಚಾರಕ್ಕೆ ತರುವುದು ಪರಕಾಯ ಪ್ರವೇಶದಂತೆ ದುಃಖಕ್ಕೆ ಕಾರಣವಾದೀತೋ ಎಂದು ನನಗೆ ಸಂದೇಹ ಉಂಟಾಗಿದೆ. ಮುಂದಿನ ಕಥೆಯನ್ನು ಮುಂದಿನ ಸರಿ ಕೇಳೋಣ. ಕಥೆಯನ್ನು ಕೇಳಿದ ಎಲ್ಲರಿಗೂ ಕೂಡ ನಮಸ್ಕಾರಗಳು. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.